ನಿನ್ನೆ ಮೊನ್ನೆ ತಾನೇ ದರ್ಶನ್ ಜೈಲಿನಲ್ಲಿ ಐಷಾರಾಮಿ ಮಾಡ್ತಿರುವಂತಹ ಫೋಟೋ ಅಂಡ್ ವಿಡಿಯೋ ವೈರಲ್ ಆಗಿತ್ತು. ಈಗ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಸ್ಥಳಾಂತರಕ್ಕೆ ಕೋರ್ಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ಬೆಂಗಳೂರಿನ 27ನೇ ACMM ಕೋರ್ಟ್ ನಿಂದ ಆದೇಶ ಹೊರಬಿದ್ದಿದೆ. ನ್ಯಾಯಾಲಯದಿಂದ ಆದೇಶವನ್ನ ಪಡೆದಿದ್ದಾರೆ ಪೊಲೀಸರು. ಉಳಿದ ಆರೋಪಿಗಳನ್ನ ಬೇರೆ ಕಡೆ ಶಿಫ್ಟ್ಗೂ ಕೂಡ ಅನುಮತಿಯನ್ನ ಕೊಟ್ಟಿರುವಂತದ್ದು. ಮೈಸೂರು ಜೈಲಿಗೆ ಪವನ್, ರಾಘವೇಂದ್ರ, ನಂದೀಶ್ ನನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು 24ನೇ ACMM ನ್ಯಾಯಾಲಯ ಆದೇಶವನ್ನ ಹೊರಡಿಸಿರುವಂತದ್ದು. ಹಾಗಾದ್ರೆ ಯಾರ್ಯಾರು ಎಲ್ಲೆಲ್ಲಿಗೆ ಅನ್ನುವಂತಹ ಲೀಸ್ಟ್ ಅನ್ನ ನೋಡೋದಾದ್ರೆ, ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗತ್ತೆ, ಪವನ್, ರಾಘವೇಂದ್ರ, ನಂದೀಶ್ ಮೈಸೂರಿನ ಜೈಲಿಗೆ, ಜಗದೀಶ್ ಶಿವಮೊಗ್ಗದ ಜೈಲಿಗೆ, ದಂಡರಾಜ್ ಧಾರವಾಡದ ಜೈಲಿಗೆ, ವಿನಯ್ ವಿಜಯಪುರದ ಜೈಲಿಗೆ, ನಾಗರಾಜ್ ಗುಲ್ಬರ್ಗಾ, ಲಕ್ಷ್ಮಣ ಶಿವಮೊಗ್ಗ, ಪ್ರದೋಷ್ ಬೆಳಗಾವಿ, ಪವಿತ್ರ ಗೌಡ ಪರಪ್ಪನಗ್ರಹಾರ, ಅನುಕುಮಾರ್ ಪರಪ್ಪನಗ್ರಹಾರ, ದೀಪಕ್ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಅಂದ್ರೆ ಫೋಟೋ ವೈರಲ್ ಆಗ್ತಾ ಇದ್ದಾಗ ಈಗ ಕೋರ್ಟ್ ಕೂಡ ಎಚ್ಚೆತ್ಕೊಂಡಿದೆ. ಜೊತೆಗೆ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಷ್ಟು ಜನರನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಿದ್ದಾರೆ ಪೊಲೀಸರು. ಜೊತೆಗೆ ನ್ಯಾಯಾಂಗ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ. ಒಟ್ಟಾರೆಯಾಗಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ರೌಡಿಗಳ ಜೊತೆಗಿನ ಕಾಫಿ ಸಿಗರೆಟ್ಗಳನ್ನ ಸೇರ್ತಾ ಇದ್ರು. ಆದ್ರೆ ಇನ್ನು ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗತ್ತೆ. ತನಿಖೆ ಅಂಶಗಳು ಇದೆ ನಮಗೆ ಗೊತ್ತಾಗುತ್ತೆ. ಅದು ನಾವು ಶನಿವಾರ ದಿವಸ ಅಂದರೆ ಕಳೆದ ಶನಿವಾರ ದಿವಸ ಬೆಳಗ್ಗೆ ನಮ್ಮ ಶಿಸಿಗರು ಅಂತ ಕಾರ್ಯಕ್ರಮದ ಎಲ್ಲ ಕ್ಯಾರೆಕ್ಟರ್ಗಳನ್ನು ಚೆಕ್ ಮಾಡಲಿಕ್ಕೆ ಹೋಗಿ, ಅದು ಮುಖ್ಯವಾಗಿ ಅಲ್ಲಿ ಕೆಲವೊಂದು ಈ ರೀತಿಯ ಜೈಲಿನಲ್ಲೇ ಇಟ್ಕೊಂಡಿರ್ತಕ್ಕಂಥ ಕೆಲವು ರೌಡಿ ವ್ಯಕ್ತಿಗಳು ಕೆಲವೊಂದು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂತ ಮಾಹಿತಿಯ ಮೇರೆಗೆ ಈ ಒಂದು ಗಾಡಿಯನ್ನು ಕೈಗೊಳ್ಳಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಇನ್ಕ್ರಿಮಿನೇಟಿಂಗ್ ಯಾವುದು ನಮಗೆ ಸಿಕ್ಕಿರಲಿಲ್ಲ.